ಹಾಯ್ ಫ್ರೆಂಡ್ಸ್, ನಮಸ್ಕಾರ ಫ್ರೆಂಡ್ಸ್. ನೋಡಿ, ಪಿಎಂ ಕಿಸಾನಲ್ಲಿ ಬಿಗ್ ಅಪ್ಡೇಟ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಯಾಕಂದರೆ ಪಿಎಂ ಕಿಸಾನಲ್ಲಿ ಒಂದು ಸಂತಸ ಸುದ್ದಿ ಅಂತ ಬಂದಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಯಾವ ಸಂತಸ ಸುದ್ದಿ, ರೈತರಿಗೆ ಏನು ಸಂತಸ ಸುದ್ದಿ ಅಂತ ಫ್ರೆಂಡ್ಸ್ ಕಂಪ್ಲೀಟಾಗಿ ವಿಡಿಯೋ ತಿಳ್ಕೊಡ್ತೀನಿ. ರೈತರಿಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ಆದಷ್ಟು ರೈತರಿಗೆ ವಿಡಿಯೋ ಶೇರ್ ಮಾಡಿ ಫ್ರೆಂಡ್ಸ್. ವಿಡಿಯೋನ ಕೊನೆ ತನಕ ವಾಚ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ರೈತರಿಗೆ ಒಂದು ಸಂತಸ ಸುದ್ದಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಯಾಕಂದರೆ ಪಿಎಂ ಕಿಸಾನಲ್ಲಿ ಒಂದು ಅಪ್ಡೇಟ್ ಕೂಡ ಬಂದಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಯಾಕಂದರೆ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಒಂದು ನ್ಯೂಸ್ ಕೂಡ ಹರಿದಾಡುತ್ತೆ ಫ್ರೆಂಡ್ಸ್. ಯಾಕಂದರೆ ಪಿಎಂ ಕಿಸಾನಲ್ಲಿ ಮೊತ್ತವನ್ನು ಹೆಚ್ಚಿಗೆ ಏರಿಸುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಯಾವ ರೀತಿ ಬಂದಿದೆ ಕಂಪ್ಲೀಟಾಗಿ ತೀರಿಸ್ಕೊಡ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಸಾಕಷ್ಟು ಜನರಿಗೆ ಅಂದರೆ ಒಂದು ವರ್ಷಕ್ಕೆ ನಿಮಗೆ 600 ರೂಪಾಯಿ ಜಮಾ ಆಗುತ್ತಿತ್ತು ಹೇಳ್ಬೋದು ಫ್ರೆಂಡ್ಸ್. ಅಂದರೆ 3 ತಿಂಗಳಿಗೊಮ್ಮೆ 2000 ರೂಪಾಯಿ ಜಮಾ ಆಗುತ್ತಿತ್ತು ಫ್ರೆಂಡ್ಸ್. ಹಾಗೆ ಟೋಟಲ್ ನಿಮಗೆ 600 ರೂಪಾಯಿ ರೈತರ ಖಾತೆಗೆ ಜಮೆ ಆಗುತ್ತಿತ್ತು. ಹಾಗೆ ಫ್ರೆಂಡ್ಸ್, ಈಗ ಮಹತ್ವದ ಮಾಹಿತಿ ಬಂದಾದ ಫ್ರೆಂಡ್ಸ್, ಅಂದರೆ ಮೊತ್ತವನ್ನು ಹೆಚ್ಚಿಗೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಎಷ್ಟು ಮೊತ್ತವನ್ನು ಹೆಚ್ಚಿಗೆ ಮಾಡುವ ಸಾಧ್ಯತೆ ಇದೆ ಫ್ರೆಂಡ್ಸ್, ಅದು ಯಾವಾಗ ಜಾರಿಗೆ ಬರುತ್ತೆ ಕಂಪ್ಲೀಟಾಗಿ ವಿಡಿಯೋ ತಿಳಿಸ್ಕೊಡ್ತೀನಿ. ಮತ್ತು ರೈತರಿಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಂದರೆ ಕೇಂದ್ರ ಸರ್ಕಾರದಿಂದ ಇಂದಿಗೆ ರೈತರಿಗೆ ಸುದ್ದಿ ನೀಡಲು ಸಿದ್ಧವಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ವರದಿಗಳ ಪ್ರಕಾರ ಹೊಸ ವರ್ಷದಲ್ಲಿ ಮೋದಿ ಸರ್ಕಾರ ದೊಡ್ಡ ಗುಡ್ ನ್ಯೂಸ್ ಕೊಡಬಹುದು ಎಂದು ಸುದ್ದಿ ಹೊರಬರುತ್ತಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಮೋದಿ ಸರ್ಕಾರದ ಈ ವರ್ಷವು ಮಂಡಿಸಿರುವಂಥ ಬಜೆಟ್ ರೈತರಿಗೆ ಸುದ್ದಿಯನ್ನು ನೀಡಬಹುದು ಎಂದು ವರದಿಗಳು ಬರುತ್ತಿದ್ದಾವೆ. ಈ ಮೂಲಕ ಪಿಎಂ ಕಿಸಾನ್ ಹಣ ಹೆಚ್ಚಿಗೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಎನ್ನಲಾಗಿದೆ ಇದರಿಂದ ಅನ್ನದಾತರಿಗೆ ನೆಮ್ಮದಿ ಸಿಗಲಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಎಷ್ಟು ಹೆಚ್ಚಿಗೆ ಹಣ ಮಾಡಬಹುದು ಎಂದು ಸಾಕಷ್ಟು ಸೋಷಿಯಲ್ ಮೀಡಿಯಾದ ನ್ಯೂಸ್ ಕೂಡ ಹರಿದಾಡುತ್ತೆ ಫ್ರೆಂಡ್ಸ್. ನೋಡೋಣ ಬನ್ನಿ ಫ್ರೆಂಡ್ಸ್. ನೀವು ರೈತರಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ನೋಡಿ ಫ್ರೆಂಡ್ಸ್, ಅಂದರೆ ಪಿಎಂ ಕಿಸಾನ್ ಯೋಜನೆ ಹಣವನ್ನು ಹೆಚ್ಚಿಸುವ ಪ್ಲ್ಯಾನ್ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಹಾಗಂದರೆ ಸರ್ಕಾರವು ಹಾಗಾದರೆ ಸರ್ಕಾರವು ಯಾವ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ ಅಂತ ಈ ಬಗ್ಗೆ ಮಾಹಿತಿ ಇಲ್ಲಿದೆ ನೋಡಿ ಫ್ರೆಂಡ್ಸ್. ಅಂದರೆ ಈ ವರ್ಷದ ಅಂದರೆ ಬಜೆಟ್ ಮಂಡನೆ, ಅಂದರೆ ನಿರ್ಮಲಾ ಸೀತಾರಾಮ ಅವರು ಬಜೆಟ್ನಲ್ಲಿ ಪಿಎಂ ಕಿಸಾನ್ ಹಣವನ್ನು ಮೊತ್ತವನ್ನು ಕಂತು ಏರಿಸುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ವರದಿ ಪ್ರಕಾರ ಸೂಚನೆ ಕೂಡ ಬಂದಿದೆ ಅಂತ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ಅಂದರೆ ಆದರೆ ಇನ್ನೂ 2000 ರೂಪಾಯಿ ಹೆಚ್ಚಿಗೆ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಪಿಎಂ ಕಿಸಾನಲ್ಲಿ ನೋಡು 3 ಕಂತುಗಳು ನಿಮಗೆ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತಿತ್ತು ಮೊದಲೆಲ್ಲ ಫ್ರೆಂಡ್ಸ್. ಹಾಗಾಗಿ ಇನ್ನೂ ಮೊದಲು 4 ಕಂತುಗಳು ಜಮಾ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ನೋಡಲಿ 3 ಕಂತುಗಳು ಹಣ ಬರುತ್ತಿದೆ. ಇದುವರೆಗೆ ವರ್ಷಕ್ಕೆ ಒಟ್ಟು ನಿಮಗೆ 600 ರೂಪಾಯಿ ಬರುತ್ತಿತ್ತು. ಆದರೆ ಇದೇ ಇನ್ನು ಮುಂದೆ ಮೊತ್ತದ ಕಂತು ನೀಡುವ ಜೊತೆಗೆ 8000 ರೂಪಾಯಿವರೆಗೆ ನಿಮಗೆ ಹೆಚ್ಚಿಗೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ 2000 ರೂಪಾಯಿ ಹಣ ಹೆಚ್ಚಿಗೆ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಬಜೆಟ್ ಮನೆಯಲ್ಲಿ 2000 ರೂಪಾಯಿ ಹಣ ಹೆಚ್ಚಿಗೆ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಂದರೆ ವರದಿಗಳ ಮಾಹಿತಿ ಪ್ರಕಾರ ಫ್ರೆಂಡ್ಸ್, ಅಂದರೆ 600 ರೂಪಾಯಿದ್ದು 800 ರೂಪಾಯಿ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಪಿಎಂ ಕಿಸಾನ್ ಮೊತ್ತವ ಹೆಚ್ಚಿಗೆ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಆಗುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸಾಕಷ್ಟು ಸೋಷಿಯಲ್ ಮೀಡಿಯಾ ವಿಷಯ ಕೂಡ ಹರಿದಾಡುತ್ತೆ. ಹಾಗಾಗಿ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ 200 ರೂಪಾಯಿ ಇರುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ರೈತರಿಗೆ ಒಂದು ಸಂತಸ ಸುದ್ದಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಆದಷ್ಟು ರೈತರಿಗೆ ವಿಡಿಯೋ ಶೇರ್ ಮಾಡಿ, ಆದಷ್ಟು ನಮ್ಮ ವಿಡಿಯೋ ಫಸ್ಟ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೆಲ್ ಐಕಾನ್ ಹೋಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.